ಏನಿಲ್ಲ ಎಕ್ಸ್ಟ್ರಾ ಏನಿಲ್ಲ, ನಾ ಏನು ಮಾತಾಂಗಿಲ್ಲ ಇವತ್ತು. ಸರಿ, ಈಗ ಎಲ್ಲ ಮತದಾನ ನಡೀತಾ ಇದೆ, ಎಲ್ಲ ಕಡೆ ಮತದಾನ ಜೋರಾಗಿ ನಡೀತಾ ಇದೆ. ತಾವು ಈ ಬಾರಿ 7ನೇ ಬಾರಿಗೆ ಸ್ಪರ್ಧೆ ಮಾಡಿದಿರಿ, ಯಾವ ರೀತಿ ಹೋಗ್ಸಿಟ್ಕೊಂಡಿದ್ದೀರಿ ಅಂತ. ಮೊದಲನೇದಾಗಿ ನಾನು ಗೋಕಾಕ್ ಲಕ್ಷ್ಮೀ ತಾಯಿ ಶ್ರೀ ಸಾಸ್ತ್ರ ನಮಸ್ಕರಿಸಿ ಗೋಕಾಕ್ ಮದರ ಪೂರ್ವಕ ನನ್ನ ಅನಂತನದ ಪೂರ್ವಕ ಕೂಟಕೊಂಡು ನಮಸ್ಕಾರಗಳು, ಮತ್ತು ರಾಜ್ಯದ ಎಲ್ಲ ಮತದಾರರಿಗೆ ನನ್ನ ಕೂಟಕೊಂಡು ನಮಸ್ಕಾರಗಳು. ವಿಶೇಷವಾಗಿ ಇಂಥ ಸತತ 6 ಲಕ್ಷ ಆಡಿ 7ನೇ ಲಕ್ಷ ಇಟ್ಟು ಚೆನ್ನಾಗಿ ಶಾಂತಿಪೂರ್ವಕ ಅದಕ್ಕೆ ನಮ್ಮ ಎಲ್ಲ ಅಧಿಕಾರಿ ವರ್ಗಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಈ ಸಂದರ್ಭದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು, ಅಮಿತ್ ಶಾ, ನಡ್ಡಾ ಅವರು, ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ಕಟೀಲ್ ಅವರು, ಸಂತೋಷಿ ಅವರು, ಎಲ್ಲ ನಮ್ಮ ರಾಜ್ಯದ ಹಿರಿಯ BJP ನಾಯಕರು ಭಾಳ ಕಷ್ಟಪಟ್ಟು ಅವ್ರು ಹೇಳಿದಂಗೆ 130 ಕೆಲಸ ಶೀಟ್ ತಂದು ಪೂರ್ವದಿಂದ ಭಾರತೀಯ ಜನತಾ ಪಕ್ಷ ಸ್ಥಾಪನೆ ಆಗ್ತದೆ, ಯಾವುದೇ ಸಮಸ್ಯೆ ಇಲ್ಲ. ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೇವೆ. ಮತ್ತು ದಯವಿಟ್ಟು ಇವತ್ತು ವಿದ್ಯಮಾನ ರಾಜಕೀಯ ವಿದ್ಯಮಾನ ಬಗ್ಗೆ ಇವತ್ತು ಮಾತಾಡೋದಿಲ್ಲ, ಅದ್ಭುತ ಫಲಿತಾಂಶ ಆದ ನಂತರ ನಾನು ಮಾತಾಡ್ತೇನೆ ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೇನೆ. ಒಂದು ಇದರಲ್ಲಿ ಅದನ್ನು ನಾನು ದಯವಿಟ್ಟು ರಾಜ್ಯದ ಬರುವ ಮುಖ್ಯಮಂತ್ರಿ ಮತ್ತು ಕೇಂದ್ರ ಗೃಹ ಸಚಿವರಿಗೆ CD ಪ್ರಕರಣ CBI ಮಾಡಿದ್ರೆ ರಾಜ್ಯದಲ್ಲಿ ಶಾಂತಿ ತಪ್ಪದೆ, ಇಲ್ಲದಕ್ಕೆ ಎಲ್ಲರೂ ಬ್ಲ್ಯಾಕ್ ಮಾಡ್ಕೊ. ಇವತ್ತು ಕೊನೆಗಳಿಗೆ ನಾನು ಬ್ಲ್ಯಾಕ್ ಮಾಡ್ದಿದ್ದೆ ಇವತ್ತು ನಾನು ನಿನ್ನೆವರೆಗೆ ರಾತ್ರಿ.